ಹೊಸ ಕಾರ್ಯಾಧ್ಯಕ್ಷರ ಜೊತೆ ಪ್ರಚಾರ ಸಮಿತಿಗೂ ಸಾರಥಿ ಪ್ರಭಾವಿ ನಾಯಕರ ಹುಡುಕಾಟದಲ್ಲಿ ಎಐಸಿಸಿ ರೇಸ್ನಲ್ಲಿ ಮುಂದಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಜಗದೀಶ್ ಶೆಟ್ಟರು ಒಂಥರ ಸ್ಪೆಷಲ್ ವೆಪನ್ ಕಾಂಗ್ರೆಸ್ ಪಾಲ್ಗೆ ಜಗದೀಶ್ ಶೆಟ್ಟರು ಒಂಥರ ಬ್ರಹ್ಮಾಸ್ತ್ರ ಬಿಜೆಪಿ ಪಾಲ್ಗೆ ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು ಕಾಂಗ್ರೆಸ್ ಅಲ್ಲಿ ಪ್ಲಸ್ಸು ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು ಬಿಜೆಪಿಗೆ ಮೈನಸ್ ಜಗದೀಶ್ ಶೆಟ್ಟರ್ ಅನ್ನೋ ಅತಿ ದೊಡ್ಡ ನಾಯಕನನ್ನ ಒಂದು ಜನಪ್ರತಿನಿಧಿಯಾಗಿ ಇನ್ನೊಂದು ಸಮಾಜ ಸೇವಕನಾಗಿ ಇನ್ನೊಂದು ಮಾಜಿ ಮುಖ್ಯಮಂತ್ರಿಯಾಗಿ ಎಲ್ಲಕ್ಕಿಂತ ದೊಡ್ಡದು ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕನಾಗಿ ಬಿ ಜೆ ಪಿ ಸರಿಯಾಗಿ ಬಳಸ್ಕೊಳ್ಳಲಿಲ್ಲ ಬಿ ಜೆ ಪಿ ಅವ್ರಿಗೆ ಸಿ ಎಮ್ ಸ್ಥಾನ ಕೊಡ್ತು ನೀನು ನನ್ನ ಸಿ ಎಂ ಮಾಡಿದೆ ಅಂದ್ಬಿಟ್ಟು ನೀನು ಹೇಳಿದ್ದೆಲ್ಲ ಮಾಡೋಕೆ ನಾನು ಯಾರು ನೀನು ಹೇಳಿದ್ದೆಲ್ಲ ಕೇಳಬೇಕನ್ನ ರೂಲ್ಸ್ ಏನಾರ ಅಂತ ಬಿಟ್ಟು ಬಿ ಜೆ ಪಿನೇ ಬಿಟ್ಬಿಟ್ಟು ಕಾಂಗ್ರೆಸ್ಸಿಗೆ ಬಂದವರು ಸೋತರು ಏನು ಮಾಡಬೇಕು ಕಾಂಗ್ರೆಸ್ಸಲ್ಲಿ ಮಾಡೋರೆ ಈಗ ಬಿ ಜೆ ಪಿಯಲ್ಲಿರುವಂಥ ಹುಳುಕಿನ ಬಿ ಜೆ ಪಿಯಲ್ಲಿರುವಂಥ ಗೊಂದಲದ ಬಿ ಜೆ ಪಿಯಲ್ಲಿರುವಂಥ ಸಮಸ್ಯೆಗಳ ಎಲ್ಲ ಜುಟ್ಟು ಜನವಾರ ಜಗದೀಶ್ ಶೆಟ್ಟರ್ ಅವ್ರ ಕೈಲೈತೆ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಹೈಕಮಾಂಡ್ಗೆ ಎಷ್ಟೇ ಎದುರ್ಕೋಬೇಕೋ ಜಗದೀಶ್ ಶೆಟ್ಟರ್ ಅವ್ರಿಗೂ ಅಷ್ಟೇ ಎದುರ್ಕೋಬೇಕು ಜೊತೆ ಲಕ್ಷ್ಮಣ್ ಸವದಿಯವ್ರಿಗೂ ಅಷ್ಟೇ ಎದುರ್ಕೋಬೇಕು ಜಗದೀಶ್ ಶೆಟ್ಟರ್ ಅವರು ಕೈ ಹಾಕಿದ್ರೆ ಸಕ್ಸಸ್ ಜಗದೀಶ್ ಶೆಟ್ಟರ್ ಅವ್ರಿಗೆ ಸುಪಾರಿ ಕೊಟ್ಟರೆ ಸಕ್ಸಸ್ ಇದೀಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕರ್ನಾಟಕದಲ್ಲಿ ಕಾರ್ಯಾಧ್ಯಕ್ಷರುಗಳನ್ನು ಅಂದರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರುಗಳನ್ನು ಬದಲಾಯಿಸ್ತಾವ್ರೆ ಅದಕ್ಕೆ ಕಾರಣ ಆ ಕಾರ್ಯಾಧ್ಯಕ್ಷರುಗಳೀಗ ಸಚಿವರುಗಳು ಕೂಡ ಹಾಗೋರು ಒಂದಷ್ಟು ಜನ ಹೀಗಾಗಿ ಕಾ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟು ಬೇಡ ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಮಿನಿಸ್ಟ್ರುಗಳು ಅವರವ್ರ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಲಿ ಅವ್ರಿಗೆ ಕೆ ಪಿ ಸಿ ಸಿ ಜವಾಬ್ದಾರಿ ಯಾಕೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಬೇರೆಯವ್ರಿಗೆ ಕೊಡೋಣ ಅಂತ ಇದು ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ವಿಚಾರ ಇವುಗಳ ಮಧ್ಯೆ ಇವುಗಳ ಮಧ್ಯೆ ಕೆ ಪಿ ಸಿ ಸಿಯಲ್ಲಿ ಪ್ರಚಾರ ಸಮಿತಿಗೆ ಕೂಡ ಪ್ರಚಾರ ಸಮಿತಿಗೆ ಕೂಡ ಸೂಕ್ತ ಅಧ್ಯಕ್ಷರನ್ನು ಸೂಕ್ತ ಸಾರಥಿಯನ್ನು ಸೂಕ್ತ ನಾಯಕಿಯ ನಾಯಕನನ್ನು ಸೂಕ್ತ ಕ್ಯಾಪ್ಟನನ್ನು ಹುಡುಕ್ತಾವ್ರೆ ಲಿಸ್ಟಲ್ಲಿ ಟಾಪ್ ರೇಸಲ್ಲಿ ಯಾರವ್ರು ಗೊತ್ತಾ ಜಗದೀಶ್ ಶೆಟ್ಟರ್ ಮಾಜಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನಿಂದ ಶೆಟ್ಟರ್ಗೆ ಎಷ್ಟು ಅನುಕೂಲ ಇದೆಯಲ್ಲೋ ಗೊತ್ತಿಲ್ಲ ಆದರೆ ಶೆಟ್ಟರಿಂದ ಕಾಂಗ್ರೆಸ್ಗೆ ಅನುಕೂಲ ಹಂಡ್ರೆಡ್ ಪರ್ಸೆಂಟ್ ಇದೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಈಗಾಗಲೇ ಒಂದಷ್ಟನ್ನು ಹಿಡ್ಕಂಡು ಹೇಳ್ಕೊಬತ್ತಾ ಅವರಲ್ಲ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿದ್ರು ನೆನಪೇ ಮಾತಾಡೋರು ಒಬ್ಳಿಲೆ ಏ ನಾನಾಗೆ ಹೋಯ್ತಿಲ್ಲ ರೀ ಪ್ರಾಬ್ಲಮ್ ಅಂತ ಬಂದವ್ರು ಕರ್ಕೊಂಡೋಗಿ ಹೋಗಿ ಮಾತಾಡಿಸ್ತಿದ್ದೀನಿ ಅಷ್ಟೇ ಅಂತ ಅದು ಸಾಕಲ್ಲ ಓಪನ್ ಆಗಿ ಒಪ್ಕೊಳ್ಳೋಕೆ ನಾವಾಗೆ ಯಾವುದೋ ಆಪ್ರೇಷನ್ ಮಾಡ್ತಾ ಇಲ್ಲ ಮತ್ತೇನೂ ಮಾಡ್ತಾಯಿಲ್ಲ ಬಿ ಜೆ ಪಿಲಿ ಗೊಂದಲ ಇರೋರು ಬೇರೆ ಪಕ್ಷದಲ್ಲಿ ಗೊಂದಲ ಇರೋರು ಬಿ ಜೆ ಪಿ ಕಾಂಗ್ರೆಸ್ನ ತತ್ವ ಸಿದ್ಧಾಂತನೂ ಒಪ್ಕೊಂಡು ಬರ್ತಾರೆ ಸಾಹೇಬ್ರಾ ಒಂಚೂರು ಮಾತಾಡ್ರಿ ನಮ್ಗೆ ಯಾಕೆ ಗೊಂದಲ ಆಗಕತ್ತದೆ ಅಂತಾರೆ ಸರಿ ನಾನು ತಗೊಂಡು ಹೋಗ್ಬಿಟ್ಟು ಕೆ ಪಿ ಸಿ ಸಿಲಿ ಎ ಸಿ ಸಿ ಮಟ್ಟದಲ್ಲಿ ಏನು ಮಾತಾಡ್ಬೇಕು ಮಾಡ್ತೀನಿ ಅಂತ ಅಲ್ಲಿಗೆ ಪ್ರತಿಪಕ್ಷಗಳಲ್ಲಿ ಗೊಂದಲದ ಗೂಡಿನಲ್ಲಿ ಸಿಲುಕಿರುವಂಥ ನಾಯಕರುಗಳು ಮತ್ತು ಆಡಳಿತ ಪಕ್ಷದ ನಡುವೆ ಆಪ್ರೇಷನ್ಗೆ ಅತಿ ದೊಡ್ಡ ಸೇತುವೆಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು ಈಗ ಅವರಿಗೆ ಪ್ರಚಾರ ಸಮಿತಿಗೆ ಕೂಡ ಹೊಸಬ ಸಾರಥಿಯನ್ನು ಹುಡುಕಲಾಗ್ತಾ ಇದೆ ಅಲ್ಲಿ ಕೂಡ ಜಗದೀಶ್ ಶೆಟ್ಟರ್ ಅವ್ರ ಹೆಸರು ಬರ್ತಾ ಇದೆ ಜಗದೀಶ್ ಶೆಟ್ಟರ್ ಅವರು ಮೈ ಕಡ ಕಂಡು ನಿಂತ್ಕೊಬಿಟ್ರೆ ಪ್ರಚಾರ ಸಮಿತಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ರೀತಿಯಲ್ಲೇ ಪ್ರಚಂಡ ಗೆಲುವನ್ನು ದಾಖಲಿಸ್ಬೋದು ಅನ್ನೋದು ಕೆ ಪಿ ಸಿ ಸಿ ಜೊತೆಯಲ್ಲಿ ಎ ಐ ಸಿ ಸಿ ಲೆಕ್ಕಾಚಾರ ಜಗದೀಶ್ ಶೆಟ್ಟರ್ ಅವರು ಹೇಳೋದು ನನ್ನ ಸೋಲಿಸಿದ್ರು ರೀ ಜನ ಪರವಾಗಿಲ್ಲ ಆದರೆ ಅದು ನನ್ನ ಬಿ ಜೆ ಪಿ ಪರ್ಸ್ನಲಾಗಿ ಟಾರ್ಗೆಟ್ ಮಾಡಿ ನಾನು ಸೋಲಿಸ್ತು ಆದರೆ ನನ್ನ ಸೋಲಿಸ್ಬೇಕು ನನ್ನ ಸೋಲಿಸ್ಬೇಕು ಅಂದ್ಬಿಟ್ಟು ಅವ್ರು ಇಡೀ ಪಾರ್ಟಿನೇ ಸೋತೋಯ್ತು ಹೀಗಾಗಿ ಕಾಂಗ್ರೆಸ್ ನನಗೆ ಸೂಕ್ತ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ನಾನು ಯಾವ ಕಂಡೀಷನ್ ಹಾಕೊಂಡು ಬಂದಿಲ್ಲ ಸ್ವಾಮಿ ಕಾಂಗ್ರೆಸ್ಗೆ ಆದರೆ ಕಾಂಗ್ರೆಸ್ಸಿಗರು ನನ್ನನ್ನು ಸೂಕ್ತ ರೀತಿಯಲ್ಲಿ ನಡ್ಸ್ಕೋತಾ ಇದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಅವ್ರಿರ್ಬೋದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಇರ್ಬೋದು ಅದೇ ಗೌರವ ಅದೇ ಪ್ರೀತಿ ಅದೇ ವಿಶ್ವಾಸ ನಾನು ನಡೆಸ್ಕೊಂಡು ಹೋಗ್ತಿದ್ದಾರೆ ಇತ್ತೀಚೆಗಷ್ಟೇ ಮಾತಾಡ್ತಾ ಪ್ರಹ್ಲಾದ್ ಜೋಶಿ ಅವ್ರು ವಿರುದ್ಧ ಗುಡುಗಿದ್ರು ಏ ಸೆಂಟ್ರಲ್ ಇರೋರಿ ಸೆಂಟ್ರಲ್ ಮಿನಿಸ್ಟ್ರ್ ಒಂದು ಜವಾಬ್ದಾರಿ ಬೇಡವಾ ಸುಖ ಸುಮ್ಮನೆ ಏನೊಂದು ಈ ಗುತ್ತಿಗೆದಾರರ ಮನೇಲಿ ಹಣ ಸಿಗ್ತಲ್ಲ ಅದ್ರ ವಿಚಾರ ಕಷ್ಟ ಐತೆ ಇಷ್ಟ ಐತೆ ಆ ಎಲೆಕ್ಷನ್ ಕೊಡೋಕ್ಕೆ ಸರಿಯಾಗಿ ದಾಖಲೆ ಕೊಟ್ಬಿಟ್ಟು ಮಾತಾಡೋಕೇಳ್ರಿ ಅವ್ರಿಗೆ ಅಂತ ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರ ದ್ವೇಷ ಕಿಚ್ಚು ಬಿ ಜೆ ಪಿ ವಿರುದ್ಧ ಇನ್ನೂ ಕೂಡ ಕೊತ 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 ಅಂತಿದೆ ಅದು ವಿಧಾನಸಭಾ ಚುನಾವಣೆಯಲ್ಲಿ ಸಮಾಧಾನ ಆಗಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಜ್ವಾಲಾಮುಖಿಯಾಗಿ ಸ್ಫೋರ್ಟ್ಸಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಗಿ ಎ ಐ ಸಿ ಸಿ ಪ್ರಚಾರ ಸಮಿತಿಗೆ ಕೂಡ ಸೂಕ್ತ ಸಾರಥಿಯನ್ನು ಹುಡುಕ್ತಾ ಇದ್ದು ಅದಕ್ಕೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೇಳಿ ಬರ್ತಾ ಇದ್ದೆ ವೀಕ್ಷಕರೇ ಕಾಂಗ್ರೆಸ್ಗೆ ಒಂಥರ ಲಕ್ಕಿ ವಿಚಾರ ಆಗ್ಬಿಟ್ರ ಜಗದೀಶ್ ಶೆಟ್ಟರ್ ಅವರು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು